ನಮಸ್ಕಾರ ಎಲ್ರಿಗೂ, ನಾನು ರಮ್ಯಾ ಜಗತ್ ಮೈಸೂರು. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿನ್ನೆ ಹೇಳ್ದಾಗೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ. ತಮ್ಮನೇಲಲ್ಲಿ ಆಲ್ರೆಡಿ ಎಲ್ಲ ನೋಡಿದ್ದೀರಲ್ಲ, ಇದು ಕಾರ್ ಬಗ್ಗೆ ಆಗಿರುತ್ತೆ. ಅಂದರೆ ನಾನು ಕಾರ್ ಕೊಂಡಂತಹ ಒಂದು ಘಟನೆ ಬಗ್ಗೆ ಆಗಿರುತ್ತೆ. ಸಾಮಾನ್ಯ ಮಿಡಲ್ ಕ್ಲಾಸ್ ಮನೆ ಮಕ್ಕಳಿಗೆ ಈ ಅದರಲ್ಲೂ ಈ 25 ವರ್ಷದಿಂದ 35 ವರ್ಷ ಏನಿರ್ತಾರೆ ಆ ದುಡಿಯುವಂತಹ ಮಕ್ಕಳಿಗೆ ಕಾರ್ ತಗೊಳ್ಳೋವಂತಹ ಆಸೆ ಇದ್ದೇ ಇರುತ್ತೆ. ಅಂದರೆ ನಾವು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಕಾರ್ ಅಂತ ತಗೊಳ್ಳೋಣ ಅಂತ, ನಮಗೋಸ್ಕರ ಅಲ್ಲ ಅಂದ್ರೂ ನಮ್ಮ ಕುಟುಂಬದವ್ರಿಗೋಸ್ಕರ, ಅಂದರೆ ಫ್ಯಾಮಿಲಿಗೋಸ್ಕರ, ಹೆತ್ತವ್ರನ್ನ ಎಲ್ಲಾದರೂ ಹೋಗ್ಬೇಕಾದ್ರೆ ಕಾರಲ್ಲಿ ಕರ್ಕೊಂಡೋಗ್ಬೇಕು, ಅಥವಾ ರಿಲೇಟಿವ್ಸ್ ಮನೆ ಫಂಕ್ಷನ್ ಕರ್ಕೊಂಡೋಗ್ಬೇಕಾದ್ರೆ ಕಾರಲ್ಲಿ ಕರ್ಕೊಂಡೋಗ್ಬೇಕು. ಈ ರೀತಿ ಸಾಕಷ್ಟು ಆಸೆಗಳಿರುತ್ತೆ. ಅದೇ ಥರ ನನಗೂ ಕೂಡ ಆಸೆ ಇತ್ತು. ಆ ಆಸೆ ಕಳೆದ 3 ತಿಂಗಳ ಹಿಂದೆ ನನಸಾಗಿದೆ. ಇನ್ನು ಅದಕ್ಕಿಂತ ಮುಂಚೆ, ಅಂದರೆ ನಾನು ಓದೋವಂಥ ಸಮಯ 2010-11 ಆ ಟೈಮಲ್ಲಿ ರೋಡಲ್ಲಿ ಒಂದು ಸತಿ ಆಡಿಕರನ್ನು ನೋಡ್ಬಿಟ್ಟು ಬಹಳ ಅಂದರೆ ಬಹಳ ಆಸೆ ಆಗಿತ್ತು. ಅಂದರೆ ಲಕ್ಷುರಿ ಆ ಕಾರೆಲ್ಲ ನೋಡ್ಬೋಲ್ಲ, ಆ ನೋಡ್ಬಿಟ್ಟು ನಾವು ಒಂದಲ್ಲ ಒಂದಿನ ಕಷ್ಟಪಟ್ಟು ದುಡಿದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಿ ಕಾರ್ ಈ ಥರ ಕಾರ್ ತಗೋಬೇಕು ಅಂತ ನಾನು ಕೂಡ ಕನಸು ಕಟ್ಟಿದ್ದೆ. ಆಸೆಗಳೆಲ್ರಿಗೂ ಸಾಮಾನ್ಯ ಅಲ್ವಾ? ಎಲ್ಲವೂ ನಾವು ನನಸು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮಧ್ಯಮ ವರ್ಗದವರು ಅಂತ ಸಾಕಷ್ಟು ಆಸೆ ಕನಸುಗಳಂತೂ ಕಂಡಿರ್ತೀವಿ. ಅದೇ ಥರ ನನಗೂ ಆಡಿ ಕಾರ್ನ ಕನಸು ಇತ್ತು, ಅಂದರೆ ಆಸೆ ಇತ್ತು ದುಡ್ದು ತಗೋಬೇಕು ಅಂತ ಅಂದ್ಬಿಟ್ಟು. ಇನ್ನು ಅದಾದ ನಂತರ ಎಜುಕೇಷನ್ನು, ಆಮೇಲೆ ಕೆಲಸ, ಅದು ಇದು, ಮನೆ ಜವಾಬ್ದಾರಿ, ಕಮಿಟ್ಮೆಂಟ್ಗಳು, ಹೀಗೆ ಕಾಲ ಕಳೀತಾ ಬಂತು. ಕಾರ್ ತಗೊಳ್ಳೋಕ್ಕೆ ಒದಗಿರಲಿಲ್ಲ. ಅಂದರೆ ಆಲ್ರೆಡಿ ನಾನು ನನ್ನ ಜೀವನದಲ್ಲಿ ಒಂದು ಅಂದರೆ ಒಂದು 4 ರೀತಿಯಾದಂಥ ಕಾರ್ಗಳನ್ನ ನೋಡಿದ್ದೆ, ಬಟ್ ಯಾವುದೂ ನನ್ನ ದುಡಿಮೆ ಕಾರ್ ಆಗಿರಲಿಲ್ಲ. ನನ್ನ ಕುಟುಂಬದವರ ಅವರಿಗೆ ಸಂಬಂಧಪಟ್ಟಂತಹ ಕಾರ್ಗಳಾಗಿತ್ತು. ಒಂದೆರಡು EMI ಕೂಡ ಕಟ್ಟಿದ್ದೀನಿ, ಬಟ್ ನನ್ನ ಸ್ವಂತ ಕಾರ್ ಅಂತೂ ಯಾವುದೂ ಇರಲಿಲ್ಲ. ಅಂದರೆ ನಾನು ತಗೊಂಡಿದ್ದಂತಹ ಕಾರ್ ಅಂತ ಯಾವುದೂ ಇರಲಿಲ್ಲ. ಈಗಿರಬೇಕಾದ್ರೆ 2022 ಕೊನೆ, ಅಂದರೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಡಿಸೈಡ್ ಮಾಡಿಬಿಟ್ಟೆ. ಮನೆಯೆಲ್ಲ ಮುಗ್ದಿತ್ತಲ್ಲ, ಯಾವುದೂ ಬೇರೆ ಕಮಿಟ್ಮೆಂಟ್ಸ್ ಇರಲಿಲ್ಲ. ಸೊ ಒಂದು ಕಾರ್ ತಗೋಬೇಕಪ್ಪ, ಅಮ್ಮನೆಲ್ಲಾದರೂ ಕರ್ಕೊಂಡೋಗ್ಬೇಕಂದ್ರೆ ಬೇಜಾರಾಗುತ್ತೆ, ಇಲ್ಲೂ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ರಿಲೇಟಿವ್ಸ್ ಮನೆ ಫಂಕ್ಷನ್ಗಳಿಗೆ ಬೇರೆ ವೆಹಿಕಲಲ್ಲಿ ಕರ್ಕೊಂಡೋದಾಗ ಅವನ ಮೂಲೆಯಲ್ಲಿ ನೋವಾಗುತ್ತಲ್ಲ, ಹಂಗೆ ನನಗೂ ನೋವಾಗ್ತಿತ್ತು. ಅದೇ ಕಾರಣಕ್ಕೆ 2022 ಕೊನೆಯಲ್ಲಿ ಕಾರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ನೀವೆಲ್ಲ ತಮ್ಮನೇಲಲ್ಲಿ ನೋಡಿ ಆಡಿ ಕಾರ್ ತೊಗೊಂಡಿರ್ತೀನಿ ಅಂತ ಅಂದ್ಕೊಂಡಿರ್ತೀರ, ಬಟ್ ನಮ್ಮ ರೇಂಜ್ ಬೇರೆ. ಹೇಳ್ತೀನಿ ಕೇಳಿ. 2022 ಕೊನೆಯಲ್ಲಿ ಡಿಸೈಡ್ ಮಾಡಿದೆ. ಡಿಸೈಡ್ ಮಾಡಿದಾಗ ನನಗೆ ಇತ್ತಲ್ಲ ಆಡಿ ಕಾರ್ ಕನಸು. ಸೊ ಫಸ್ಟು ಆಡಿ ಕಾರ್ ಅಂದರೆ 2-3 ವರ್ಷದಿಂದ ಕಾರ್ಗಳೆಲ್ಲ ನೋಡ್ತಿದ್ದೆ. ನಾವು ತಗೊಳ್ಳಿಲ್ಲ ಅಂದರೆ ಸಾಮಾನ್ಯವಾಗಿ ನೋಡ್ತೀವಲ್ಲ ಅದೇ ಥರ, ಈ ಆನ್ಲೈನಲ್ಲಿ carwale.com ಅಂತ ಬರುತ್ತಲ್ಲ ಅಂಥದ್ರಲ್ಲೇನೋ ಕಾರ್ದು ಚೆಕ್ ಮಾಡ್ತಾ ಇದ್ದೆ. ಆಡಿ ಕಾರಲ್ಲಿ ಅತ್ಯಂತ ಕಡಿಮೆ ಬಜೆಟ್ ಕಾರ್ನ ನಾನು ಹುಡುಕ್ತಾ ಇದ್ದೆ. ಅಂದರೆ ಬ್ರ್ಯಾಂಡ್ ಅದೇ ಆಗಿರಬೇಕು, ಲೋ ಬಜೆಟ್ ಆಗಿರಬೇಕು ಅಂತ ನೋಡಿ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಚೆಕ್ ಮಾಡ್ತಿರುವಾಗ ಒಂದು 30 ಲಕ್ಷ ರೂಪಾಯಿದು ಯಾವುದೋ ಕಾರ್ ಇತ್ತು. ಅದು 2 ವರ್ಷದಿಂದ ಅಪ್ಕಮಿಂಗ್ ಕಾರ್ ಅಂತಲೇ ತೋರಿಸ್ತಾ ಇತ್ತು. ಅದು ರಿಲೀಸೇ ಆಗಲಿಲ್ಲ, ಈಗಲೂ ಅದು ರಿಲೀಸ್ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅಪ್ಕಮಿಂಗ್ ಕಾರ್ ಅಂತಲೇ ತೋರಿಸಿತ್ತು. ಒಂದು ಆನ್ ರೋಡ್ ಒಂದು 50 ಲಕ್ಷ ರೂಪಾಯಿ ಬೀಳ್ತಿತ್ತೋ ಏನೋ ಗೊತ್ತಿಲ್ಲ. ಒಟಲ್ ಆಡಿ ಕಾರಲ್ಲಿ ಕಡಿಮೆ ರೇಂಜ್ ಅಂದ್ರೇ 50 ಲಕ್ಷ ರೂಪಾಯಿ ಆಯಿತು. ಸೊ ನಾನು 2022 ಕೊನೆಯಲ್ಲಿ ನೋಡಿದೆ, ಆ ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿದೆ. ಅದೇ 50 ಲಕ್ಷದ ರೇಂಜಲ್ಲೇ ಕಾರ್ಗಳಿತ್ತು. ಸುಮ್ಮನೆ ಇಲ್ಲ, ಒಂದು ಮೂಲೆಯಲ್ಲಿ ಆಸೆ ಆಗುತ್ತಲ್ಲ, ಹಂಗೆ ನನಗೂ ಆಸೆ ಆಯಿತು. ಆದರೆ ನನ್ನ ಈ ಮಿಡಲ್ ಕ್ಲಾಸ್ ಸೂಪರ್ ಬ್ರೈನ್ ಏನಿದೆ ಅದು ವರ್ಕ್ ಆಗೋಕ್ಕೆ ಶುರುವಾಯಿತು. ಅದು ಹೇಳ್ತು, ಇರೋದು ನಿನ್ನ ಹತ್ರ ಒಂದು 10-15 ಲಕ್ಷ ರೂಪಾಯಿ ದುಡ್ಡು, ಅದನ್ನು ಡೌನ್ ಪೇಮೆಂಟ್ ಕಟ್ಟಿ 35 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಂಡು ಸಾಯೋವರೆಗೂ ಲೋನ್ ಕಟ್ಟೋದು ಯಾವ ಹಣೆ ಬರ ಅಂತ ನನ್ನ ಸೂಪರ್ ಮಧ್ಯಮ ವರ್ಗದ ಸೂಪರ್ ಬ್ರೈನ್ ಎಲ್ರಿಗೂ ಇರುತ್ತಲ್ಲ ಆ ಥರ ನನಗೂ ಮೆಂಟಾಲಿಟಿ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತು. ಹಾಗೇನು ಮಾಡಿದೆ, ನಾನು ಕೂಡ ಸಾಕಷ್ಟು ಯೋಚನೆ ಮಾಡಿ, ಬಡವ ನೀವು ಮಡಗ್ದಂಗಿರೋ, ನಿನಗೆ ಯಾಕೆ ಬೇಕು ಅಷ್ಟು ಇದು ಅಂತ ಅಂದ್ಬಿಟ್ಟು ಆ 50 ಲಕ್ಷ ರೂಪಾಯಿ ಕಾರ್ ಕನಸನ್ನು ತೆಗೆದು ಸೈಡಿಗೆ ಇಟ್ಟೆ. ಸೊ ಅಲ್ಲಿಗೆ ನನ್ನ ಆಡಿ ಕಾರ್ ಕನಸು ಮುಗೀತು, ಅಲ್ಲಿಗೆ ಸ್ಟಾಪ್ ಆಯಿತು. ಅದು ನೆಕ್ಸ್ಟ್ ಆದರೆ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ನಲ್ವಾ. ಸೊ ಸ್ವಲ್ಪ ರೇಂಜ್ 50 ಲಕ್ಷದಿಂದ ಒಂಚೂರು ಕೆಳಗಡೆ ಹೇಳಿದೆ, ನಮ್ಮ ಹಣಕಾಸು ವ್ಯವಸ್ಥೆ ಏನಿದೆ ನೋಡ್ಕೊಂಡು ಮಾಡ್ಕೊಂಡು ತಗೋಬೇಕಲ್ಲ. ಆ ಥರ ಒಂದು 20 ಲಕ್ಷ ರೂಪಾಯಿ ರೇಂಜ್ಗೆ ಇಳಿದೆ. 20 ಲಕ್ಷ ರೂಪಾಯಿ ರೇಂಜ್ಗೆ ಇಳಿದಾಗ ಟಾಟಾ ಸಫಾರಿ ಕಾರನ್ನು ನೋಡ್ತಾ ಇದ್ದೆ. ಯಾಕೆ ಟಾಟಾ ಕಾರನ್ನ ನೋಡ್ತಿದ್ದೆ ಅಂತಂದರೆ, 2020 ಈ ಕೊರೋನಾ ಬಂದಾಗ ರತನ್ ಟಾಟಾ ಅವರು ನಮ್ಮ ಕೇಂದ್ರ ಸರ್ಕಾರಕ್ಕೆ 1500 ಕೋಟಿ ರೂಪಾಯಿನ ಕೊಟ್ಟಿದ್ದರು ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು. ಆಗ ನಾನೊಂದು ಕೃತಜ್ಞತೆ ತಿಳಿಸುವಂತಹ ಪೋಸ್ಟನ್ನು ಹಾಕಿದ್ದೆ ಫೇಸ್ಬುಕ್ನಲ್ಲಿ, ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ಬಿಟ್ಟು ಹಾಕಿದ್ದೆ.
31 ಮಾರ್ಚ್ 2020ರಲ್ಲಿ ಪಕ್ಕದಲ್ಲಿ ಬರುತ್ತೆ ಇಲ್ಲಿ ಸ್ಕ್ರೀನಲ್ಲಿ ಏನಂತ ಅಂದ್ಬಿಟ್ಟು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ಪೋಸ್ಟನ್ನು ಹಾಕಿದೆ. ನನ್ನ ದೇಶಕ್ಕೆ ಕಷ್ಟ ಬಂದಾಗಲೆಲ್ಲ ಸಹಾಯ ಮಾಡಲು ಮೊದಲು ಹೆಜ್ಜೆ ಇಡುವ ಟಾಟಾ ಕಂಪನಿ, ಕೊರೋನಾ ವಿರುದ್ಧ ಹೋರಾಡಲು ಕೊಟ್ಟದ್ದು 1500 ಕೋಟಿ, ಟಾಟಾ ಕಂಪನಿಯ ಕಾರ್ ಕೊಳ್ಳುವಷ್ಟು ಈಗ ನಾನು ಬೆಳೆಯದೇ ಇರಬಹುದು, ಆದರೆ ಇನ್ನು ಮುಂದೆ ಟಾಟಾ ಕಂಪನಿಯ ಉಪ್ಪು, ಟೀ ಪೌಡರ್ ಹಾಗೂ ಇನ್ನಿತರ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವ ಮೂಲಕ ಕೃತಜ್ಞತೆ ಸಲ್ಲಿಸುವೆ ಅಂತ ಪೋಸ್ಟ್ ಹಾಕಿದೆ. ಅದು ಹೆವಿ ವೈರಲ್ ಆಗೋಯಿತು, ಗ್ರೂಪ್ಗಳಲ್ಲೆಲ್ಲ ಶೇರ್ ಆಗಿತ್ತು. ಇಲ್ಲೊಂದು 126 ಲೈಕ್ ಬಂದಿತ್ತು ಅಷ್ಟೇ, ಬಟ್ 456 ಶೇರ್ಗಳಾಗ್ಬಿಟ್ಟಿತ್ತು ಫೇಸ್ಬುಕ್ಕಲ್ಲಿ. ಅಂದರೆ ಗ್ರೂಪ್ಗಳಲ್ಲೆಲ್ಲ ಶೇರ್ ಆಗಿತ್ತಲ್ಲ, ಅಲ್ಲಿನ ಶೇರ್ಗಳಾಗಿ ಗ್ರೂಪ್ಗಳಲ್ಲಂತೂ 10,000 20,000 ಲೈಕ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಆಗ ನನಗೆ ಇನ್ನೂ ಖುಷಿ ಆಗ್ಬಿಟ್ಟಿತ್ತಲ್ಲ. ಸೊ ನಾನು ತಗೊಂಡ್ರೆ ಮುಂದೆ ಏನಾದ್ರು ಸಂಪಾದನೆ ಮಾಡಿ ದುಡ್ಡು ತಗೊಂಡ್ರೆ ಟಾಟಾ ಕಾರನ್ನೇ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕಾರಣಕ್ಕೋಸ್ಕರ ಅಡಿಕರ್ ಕನ್ಸು ಇತ್ತು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ತಗೊಳ್ಳಲ್ಲ ಅನ್ನೋದು ಗೊತ್ತಿತ್ತು. ಆದರೂ ಒಂದು ಆಸೆ ಸುಮ್ಮನೆ ನೋಡ್ತಾ ಇದ್ದೆ. ಆಗ ಸರಿ ಅಂತ ಟಾಟಾ ಸಫಾರಿ ಕಾರನ್ನು ನೋಡ್ತಾ ಇದ್ದೆ. ಅದು ಆಲ್ಮೋಸ್ಟ್ ಒಂದು 20 ಲಕ್ಷ ರೇಂಜಲ್ಲೇ ಆಗೋಯಿತು. ಆಗ ಮತ್ತೆ ನನ್ನ ಮಿಡಲ್ ಕ್ಲಾಸ್ ಬ್ರೈನು ವರ್ಕ್ ಸೂಪರ್ ಬ್ರೈನು ವರ್ಕ್ ಆಗೋಕ್ಕೆ ಶುರುವಾಯಿತು. ಅಲ್ಲ ಸುಮ್ಮನೆ ಹೊರಗಡೆ ರೋಡಲ್ಲಿ ನಿಲ್ಸೋದಕ್ಕೆ 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಬಿಟ್ಟು 10 ಲಕ್ಷ ರೂಪಾಯಿ ಲೋನ್ ಮಾಡಿಕೊಂಡು ಒಂದಷ್ಟು ವರ್ಷ EMI ಏನಕ್ಕೆ ಕಟ್ತೀಯಾ, ಓಡಾಡೋದಕ್ಕೆ ತಾನೇ, ಸುಮ್ಮನೆ ರೋಡಲ್ಲಿ ನಿಲ್ಸೋದಕ್ಕೆ ಅಂತ ಅಂದ್ಬಿಟ್ಟು ಅಂತು. ನನಗೂ ಕೂಡ ಅದು ಸರಿ ಅನಿಸ್ತು. ಆಮೇಲೆ ಆಲೋಚನೆ ಮಾಡಿದೆ, ನಮ್ಮ ತಾಯಿ ಏನೋ ಲಕ್ಷುರಿ ಆ ಥರ ಎಲ್ಲ ಕೇಳೋಕ್ಕೆ ಹೋಗಲ್ಲ, ಪಾಪ ಅವ್ರಿಗೆ ಕಾರ್ ಬೇಕು ಅಂತಲೇ ಕೇಳ್ತಿರಲಿಲ್ಲ. ಸೊ ಹೋಗೋದೇನಿದ್ರು ಅಂದರೆ ನಮ್ಮ ಫ್ಯಾಮಿಲಿ ಅವ್ರವ್ರದ್ದೇ, ಯಾರಿಗೂ ನನ್ನ ಕಾರ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅವ್ರವ್ರದ್ದೇ ಅದು ಇದೆಯಲ್ಲ, ನನಗೆ ಕಾರ್ ಅವಶ್ಯಕತೆ ಇದ್ದುದು ನನ್ನ ಮಗುನ ನನ್ನ ತಾಯಿನ ಕರ್ಕೊಂಡೋಗೋಕ್ಕೆ ಮಾತ್ರ. ಇರೋದು 3 ಜನ, 3 ಜನ ಕರ್ಕೊಂಡೋಗೋಕ್ಕೆ ಏನಿಗೆ 20 ಲಕ್ಷ ರೂಪಾಯಿ ಕಾರು ಅಂತ ಅಂದ್ಬಿಟ್ಟು ಮತ್ತೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಯೋಚನೆ ಮಾಡಿ 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 ಅಷ್ಟರಲ್ಲಿ ಇತ್ತಲ್ಲ ನನ್ನ ಹತ್ರ ಒಂದು 10-15 ಲಕ್ಷ ರೂಪಾಯಿ ದುಡ್ಡು ಇತ್ತಲ್ಲ, ಅದನ್ನು ನನ್ನ ಪರ್ಸ್ನಲ್ ಇನ್ನೊಂದು ವರ್ಕು ಶುರು ಆಗೋಯಿತು ಅದೇ ಟೈಮ್ಗೆ. ಆಗ ಅದರಲ್ಲೊಂದು 1/2 ದುಡ್ಡು ತೆಗೆದು ಅಲ್ಲಿ ಆ ಪ್ರಾಜೆಕ್ಟ್ ಏನು ಕೆಲಸ ನಡೀತಾ ಇದೆ ಅಲ್ಲಿಗೆ ಆಗದೆ. ಸೊ ಇನ್ನೂ ಕಡಿಮೆ ಆಯಿತು. ಆಗ ಮತ್ತೆ ಆಲೋಚನೆ ಮಾಡಿ ಬೇಡಪ್ಪ ಮತ್ತೆ ಬಡವ ನಿಮ್ಮ ಹುಡುಗನಂಗಿರು ಅಂತ ಅಂದ್ಬಿಟ್ಟು 20 ಲಕ್ಷದ ರೇಂಜಿಂದ ಮತ್ತೆ ಕೆಳಗಡೆ ಇದ್ದೆ. ಹಾಗಿದ್ರೆ ಇನ್ಯಾವ ಕಾರ್ ತೊಗೊಂಡಿರ್ಬೋದು ಅಂತ ನೀವು ಆಲೋಚನೆ ಮಾಡ್ತಿರ್ಬೋದು, ಬನ್ನಿ ಡೈರೆಕ್ಟಾಗಿ ತೋರಿಸ್ತೀನಿ. ಇದೇ ನೋಡಿ ನಾನು ತೆಗೆದುಕೊಂಡಂತಹ ಕಾರು, ನನ್ನ ಸ್ವಂತ ದುಡಿಮೆಯಿಂದ ತೆಗೆದುಕೊಂಡಂತಹ ಚಿಕ್ಕ ಕಾರು ಟಾಟಾ ಟಿಯಾಗೋ. ಇದನ್ನಾದರೂ ಫುಲ್ ಕ್ಯಾಶಲ್ಲಿ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮಿಡಲ್ ಕ್ಲಾಸ್ ಅವರು ನಾವು EMIನ ಬಿಡ್ತೀವಿ ಅಂದರೂ EMI ನಮ್ಮನ್ನ ಬಿಡಲ್ಲ. ಕೊನೆಗೆ ಇದು ಕೂಡ EMIನಲ್ಲೇ ಆಯಿತು. ಸ್ವಲ್ಪ ಕ್ಯಾಶ್ ಕಟ್ಬಿಟ್ಟು ಇನ್ನೊಂದು ಸ್ವಲ್ಪ EMI ಹಾಕಿಸ್ಕೊಂಡು 50 ಲಕ್ಷದಿಂದ ಕೊನೆಗೆ 8.5 ಲಕ್ಷಕ್ಕೆ ಬಂದು ಇಳಿದೆ. ಟಾಟಾ ಟಿಯಾಗೋ XZ ವೇರಿಯಂಟನ್ನು ತೆಗೆದುಕೊಂಡಿದ್ದೀನಿ. ಇದೆ ನನ್ನ ಈ ಆಡಿ ಕಾರ್ ಕನಸಿಂದ ಟಾಟಾ ಟಿಯಾಗೋವರೆಗೆ ಬಂದಂತಹ ಜರ್ನಿ. ಇನ್ನು ನೀವು ಈಗೇ ನೋಡ್ತಾ ಇದ್ರೋ ಇವೆಲ್ಲ ಕಾರ್ ತಗೊಂಡಾಗ ತೆಗೆದಂತಹ ಫೋಟೋಸ್ಗಳು, ಅಂದರೆ 3 ಮಂತ್ಸ್ ಬ್ಯಾಕ್ ತೆಗೆದಂತಹ ಫೋಟೋಸು. ಭಾಳ ಖುಷಿ ಆಗ್ತಿತ್ತು, ಅಂದರೆ ನನ್ನ ಸ್ವಂತ ದುಡಿಮೇಲೆ ನಮ್ಮ ತಾಯಿ ಕಾರ್ ಕೀ ಇಸ್ಕೊಳ್ಳುವಾಗ ಸಖತ್ ಖುಷಿ ಆಗ್ತಿತ್ತು. ಸುಮಾರು ಜನ ಕೇಳಿದ್ರಲ್ಲ ನಿಮ್ಮ ತಾಯಿನ ತೋರಿಸಿ ಅಂತ, ಇವರೇ ನಮ್ಮಮ್ಮ, ಒಂಥರ ಪ್ರೌಡ್ ಫೀಲೇ ಆಗ್ತಿತ್ತು. ಮಧ್ಯಮ ವರ್ಗದ ಎಲ್ಲ ಮಕ್ಳ ಕನಸು ಅಲ್ಲೂ ಒಂದು ಇದೊಂದು ಕಾರ್ದೊಂದು ಕನಸಾಗಿರುತ್ತೆ. ಅದು ನನಸದಾಗ ನನಗೂ ಖುಷಿಯಾಯಿತು. ಚಿಕ್ಕ ಕಾರೇ ಆದರೂ ಪರವಾಗಿಲ್ಲ, ನನ್ನ ತಾಯಿ ಖುಷಿಪಟ್ಟರು, ಅದರಿಂದ ನನಗೂ ಖುಷಿಯಾಯಿತು, ನಿಮಗೂ ಸಹ ನೋಡ್ತಿರೋರಿಗೂ ಖುಷಿಯಾಯಿತು ಅಂತ ಅಂದ್ಕೊತೀನಿ. ನೋಡಿದ್ರಲ್ವ, ಇದೆ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ಕೊಂಡಂತಹ ಕಾರು. ಆದರೂ ಏನೋ ಖುಷಿಯಾಗದೆ ನಮ್ಮ ಸಂಪಾದನೆಯಲ್ಲಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಚಿಕ್ಕ ಅತ್ಯಂತ ಚಿಕ್ಕದಾದ್ರೂ ಕೂಡ ನಮ್ಮ ತಾಯಿ ಕೈಲಿ ಆ ಟೈಮಲ್ಲಿ ಶೋರೂಮ್ನಲ್ಲಿ ಏನು ಕೀಸ್ಕೊಳ್ಳುವಾಗ ಒಂದು ನಮ್ಮ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಇರುತ್ತಲ್ಲ, ಅದು ಖಂಡಿತವಾಗಲೂ ನನಗಾಯಿತು. ಸೊ ಈ ರೀತಿಯಾಗಿ ನನ್ನ 50 ಲಕ್ಷದ ಕಾರಿಂದ ಕೆಳಗಡೆ ಬಂದು 8.5 ಲಕ್ಷದ ಕಾರನ್ನು ತೆಗೆದುಕೊಳ್ಳೋ ರೀತಿ ಆಯಿತು. ಇದಿಷ್ಟು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.